ಇದು ಪುಟ್ಟ ಗೌರಿಯ ಮದುವೆ. ಶಾರ್ಟ್ ಆಗಿ ರಘು ಅಂತ ಕರಿತೀಯಾ ಅಥವಾ ಫಾರ್ಮಲ್ ಆಗಿ ಅವ್ರ ಫುಲ್ ಹೆಸರು ರಾಘವೇಂದ್ರ ಪ್ರಸಾದ್ ಅಂತ ಕರಿತೀಯಾ ಅಂತ ಹೇಳು. ನಾನು ಹೇಳಲ್ಲ. ಯಾಕೆ ಹೇಳಲ್ಲ? ಹೇಳಿದ್ರೆ ಹೇಳಿದ್ರೆ ನಾವೇನು ಅನ್ಕೊಳ್ಳಲ್ಲ. ಹೇಳು. ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ಹೇಳಿದ್ರೆ ಗಂಡಿನ ಆಯಸ್ ಕಡಿಮೆ ಆಗುತ್ತಂತೆ. ಗಂಡಿನ ಮೇಲೆ ಮದ್ವೆ ಮುಂಚೆನೆ ಇಷ್ಟೊಂದ್ ಲವ್ವ, ಇನ್ನು ಮದ್ವೆ ಆದ್ಮೇಲೆ ನಿಮ್ ಮನೆಯವ್ರನ್ನೆಲ್ಲ ಮರ್ತ್ ಬಿಡ್ತೀಯಾ ಅನ್ನು. ಹೋಗಿ ಬಿಡು, ಎಲ್ರೂ ಮರ್ಸೋಷ್ಟು ಚೆನ್ನಾಗಿ ನಿಮ್ ಗಂಡ ನಿಮ್ ನೋಡ್ಕೊಳ್ಳಿ. ಏನಾಗ್ತಾ ಇದೆ? ಯಾರಿಗೂ ಜವಾಬ್ದಾರಿ ಇಲ್ವಾ? ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಏನ್ ಅನ್ಕೊಂಡಿದ್ದೀರಾ ನೀವು? ನನ್ನ ಮದುವೆ ಮಾಡಿಸೋ ಪುರೋಹಿತರ ಅನ್ಕೊಂಡಿರಾ? ವಿದೂಷಕ ಅನ್ಕೊಂಡಿದ್ದೀರಾ? ನೋಡಿ, ನಾನು ಇಷ್ಟೊತ್ತು ಸಹಿಸ್ಕೊಂಡಿದ್ದೀನಿ, ಇನ್ ಸಹಿಸ್ಕೊಳಕ್ ಆಗಲ್ಲ. ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋದು? ಮದುವೆ ಗಂಡಿಲ್ದಿರಾ ಇಷ್ಟೊತ್ತು ಶಾಸ್ತ್ರ ಮಾಡಿಸಿದ್ದೀನಿ. ಮದುವೆ ಗಂಡಲ್ಲಿ ಅಂತ ಕೇಳಿದ್ರೆ ಇವಾಗ ಬರ್ತಾನೆ ಇವಾಗ ಬರ್ತಾನೆ ಅಂತ ಇದೆ. ಯಾವಾಗ ಬರ್ತಾನೆ ಹೇಳಿ. ನಾನು ಈ ತರ ಮದುವೆ ಗಂಡಿಲ್ದಿರ ಯಾವ ಮದುವೆನೂ ಮಾಡಿಸಿಲ್ಲ, ಈ ಮದುವೆನೂ ಮಾಡ್ಸಕ್ಕಾಗಲ್ಲ. ಈಗ ಬಂದ್ಬಿಡ್ತಾರೆ ಸ್ವಾಮಿ, ನೀವು ಮುಂದುವರಿಸಿ. ಇನ್ನೇನಪ್ಪ ಶಾಸ್ತ್ರ ಮಾಡಿಸೋದು? ಇನ್ನು ಉಳಿದಿರೋದು ತೆರೆ ಸಲ್ಯ ಹಿಡಿಯೋದು, ಮಾಂಗಲ್ಯ ಧಾರಣೆ ಮಾಡೋದು, ಸಪ್ತಪದಿ ಉಳಿಸೋದು, ಅದನ್ನು ಬಾಕಿ ಇಟ್ಕೊಂಡು ಮಾಡೋಕ್ಕಾಗತ್ತಾ? ಹೊರಟಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ ಶಾಸ್ತ್ರ. ಮತ್ತೆ ಮತ್ತೆ ಅದೇ ಹೇಳ್ತಾ ಇದ್ದೀರಲ್ಲ, ಎಲ್ಲದಕ್ಕೂ ಒಂದು ಮಿತಿ ಇರುತ್ತಲ್ವಾ? ಶಾಸ್ತ್ರಗಳೇ ಶಾಸ್ತ್ರಗಳೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನೀವು ದೇವರು, ದೇವರೇ ನೀವು ಮುನ್ಸ್ಕೊಂಡ್ರೆ ಹೇಗೆ? ನೀವು ಗಂಡ ಎಲ್ಲಿ ಎಲ್ಲಿ ಅಂತ ಕೇಳಿದ್ರೆ ನಾಲ್ಕು ಜನ ನಾಲ್ಕು ಮಾತಾಡ್ಕೋತಾರೆ. ದಯವಿಟ್ಟು. ಸರಿ ಸರಿ, ಮದುವೆ ಹೆಣ್ಣಾದರೂ ಕರೆಸಿ. ಸುಗುಣ, ಹೋಗಿ ಮಂಗಳನ್ನು ಕರ್ಕೊಂಡು ಬಾ. ನಾನು ಮಂಗಳಗೌರಿ ಮದ್ವೆಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ನೀವು ನೋಡಿದ್ರೆ ಸ್ನಾನನೇ ಮಾಡಿಲ್ಲ.